ಕಳೆದ ಎರಡು ದಿವಸದಲ್ಲಿ ನಡೆಯುತ್ತಿರುವಂತ ಸಾಕಷ್ಟು ಗೊಂದಲಗಳು ನಮ್ಮ ದೇಶಭಕ್ತ ಶಿವಾಜಿ ಮಹಾರಾಜರು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ದೇಶಭಕ್ತ ಇವರು ಆಸೆ ಸಮುದಾಯ ಮೀರಿ ಇದ್ದವರು ದೇಶಕ್ಕಾಗಿ ತ್ಯಾಗ ಮಾಡಿದವರು ದೇಶವನ್ನು ಒಗ್ಗೂಡಿಸಿದವರು ಅವರ ಹೆಸರಿನಲ್ಲಿ ನಾವೆಲ್ಲರೂ ಸೇರಿ ಒಕ್ಕಟ್ಟಾಗಿರಬೇಕು ಈ ದೇಶವನ್ನು ಒಗ್ಗೂಡಿಸಬೇಕು ಮತ್ತೆ ಯಾವುದೇ ಒಂದು ಭಾಷೆ ಜಾತಿಗೆ ಸೀಮಿತ ಮಾಡಬಾರದು ಈಗ ನಡೆಯುತ್ತಿರುವಂತಹ ಗೊಂದಲ ಅದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಶಿವಾಜಿ ಮೂರ್ತಿ ಭಗ್ನ ಮಾಡಿದವರನ್ನು ಅರೆಸ್ಟ್ ಮಾಡಿದ್ದೇವೆ ಸಂಗೊಳ್ಳಿ ರಾಯಣ್ಣ ಭಗ್ನ ಮಾಡಿದವರನ್ನು ಅರೆಸ್ಟ್ ಮಾಡಿದ್ದೇವೆ ಕಾನೂನು ರೀತಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಇದನ್ನು ಕಟ್ಟುನಿಟ್ಟಾಗಿ ನಾವು ಜರುಗಿಸ್ತೇವೆ ಕಾನೂನು ಸುವ್ಯವಸ್ಥೆ ಮಾಡುವಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆ ಕೆಲಸವನ್ನು ನಾವು ಮಾಡ್ತೇವೆ ಸರ್ ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಪುಂಡಾಟಿಕೆ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಯಾವುದೇ ಆಗಲಿ ಇಂಥ ಘಟನೆಗಳನ್ನು ಕಾನೂನನ್ನು ಕೈ ತೆಗೆದುಕೊಳ್ಳುವಂಥದ್ದು ಇವೆಲ್ಲ ಕೂಡ ಸರಿಯಿಲ್ಲ ಮುಖ್ಯಮಂತ್ರಿಗಳಿಗೆ ನಾವು ಹಿಂದೆ ಪದೇ ಪದೇ ಹೇಳಿದ್ದೋ ಈ ಮಾರಲ್ ಪೊಲೀಸ್ ವಿಚಾರಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಡಿ ಅಂತ ನಾವು ಹೇಳಿದ್ದೋ ಬಟ್ ಎನ್ಕರೇಜ್ ಮಾಡಿದ್ರು ಮಾರಲ್ ಪೊಲೀಸ್ಗೆ ಇವತ್ತು ಅವರು ಪಶ್ಚಾತ್ತಾಪ ಪಡಂಗಾಗಿದೆ ನಾವೆಲ್ಲ ಪಶ್ಚಾತ್ತಾಪ ಪಡಂಗಾಗಿದೆ This happened in the late night where the Kannada flag was burnt and also Sangolli Rayanna statue was also harmed in Belagavi, that is Maharashtra border. So we Kannadigas, we all belong to different platforms and stages, but when it comes to Kannada, I think the people have already seen the total how the battle was and how we all Kannadigas have stood for it, stood for the cause, and we have fought for it. So yesterday I think there was a very big protest which was held in Belagavi. We all Kannadigas, Karnataka Rakshana Vedike, all the team and members of Karnataka Rakshana Vedike, almost about say around 5000 to 6000 people, we wanted to surround the Suvarna Sauda and ask the government why the MES and the Shiv Sena is still not banned from Karnataka. But I think after our very big protest in Belagavi, I think the very, very good decision has been taken from the government of Karnataka that we will definitely implement Gunda Kaide Act on the people, whoever has done this incident and been a reason for all the Kannadigas, to protest. So I think it was a very good decision in the session yesterday taken by the government of Karnataka and the CM of Karnataka. And we have a great respect for that. And also whoever is doing this has to be arrested and MES has to be banned and Shiv Sena has to be banned from the Karnataka. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ಯಾರು ಅದನ್ನ ಅಟ್ಯಾಕ್ ಮಾಡಿ ಅದ್ರ ತೊಂದರೆ ಕೊಟ್ಟಂತ ಪ್ರಯತ್ನ ಮಾಡಿದರೋ ಆ ಪುಂಡ್ರಿ ಈಗಾಗಲೇ ಸುಮಾರು 25ರಿಂದ 30 ಜನನ ಸರ್ಕಾರ ಬಂಧನ ಮಾಡಿದೆ ಯಾವ ಕಾರಣಕ್ಕೂ ಕೂಡ ಇಂಥವ್ರನ್ನ ನಾವು ಬಿಡಕ್ಕೆ ಸಾಧ್ಯನೇ ಇಲ್ಲ ಏನು ಕನ್ನಡದ ಧ್ವಜದ ಬಗ್ಗೆ ಸುಟ್ಟಿದ್ದಾರೆ ಇದನ್ನ ಮಹಾರಾಷ್ಟ್ರದ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿ ಇಂಥ ಪುಂಡ್ರ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಕೂಡ ಇನ್ನಾಗಲೇ ನಾವು ಹೇಳಿದ್ದೇವೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನದಿ ಅದೇ ರೀತಿ ಭೂಮಿ ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಇಲ್ಲ ನಮ್ಮ ಧ್ವಜದ ಬಗ್ಗೆ ಇರ್ಬೋದು ಅಥವಾ ನಮ್ಮ ಮಹಾಪುರುಷರ ಬಗ್ಗೆ ಇರ್ಬೋದು ತೊಂದರೆ ಕೊಡಂತರ ಬಗ್ಗೆ ಕ್ರಮ ತಗೋತೀವಿ ವಿ ಡು ನಾಟ್ ಟಾಕ್ ಅಬೌಟ್ ದ ಪೊಲಿಟಿಕಲ್ ಪಾರ್ಟೀಸ್ ಹಿಯರ್ ಬಿಕಾಸ್ ಐ ಥಿಂಕ್ ಮೀ ಬೀಯಿಂಗ್ ಅ ಕನ್ನಡ ಆಕ್ಟಿವಿಸ್ಟ್ ಹಿಯರ್ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೊಲಿಟಿಕಲ್ ಡ್ರಾಮಾಸ್ ಹ್ಯಾಪನಿಂಗ್ ಹಿಯರ್ ಐ ಥಿಂಕ್ ದಿಸ್ ಇಸ್ ನಾಟ್ ನ್ಯೂ ಟು ಎನಿ ಆಫ್ ಅಸ್ ಬಿಕಾಸ್ ವೆನ್ ಎವರ್ ವಿ ಹ್ಯಾವ್ ಅ ಪ್ರೊಟೆಸ್ಟ್ ಆನ್ ದ ರೋಡ್ಸ್ ಅಂಡ್ ಥಿಂಗ್ಸ್ ಲೈಕ್ ದ್ಯಾಟ್ ವಿ ಕನ್ನಡಿಗಾಸ್ ವಿ ಆಕ್ಟಿವಿಸ್ಟ್ ಹ್ಯಾವ್ ಬೀನ್ ಅರೆಸ್ಟೆಡ್ ಆ್ಯಂಡ್ ಯು ನೋ ಟ್ರೈ ಟು ಪುಟ್ ಡಿಫ್ರೆಂಟ್ ಟ್ರೈ ಕೈಂಡ್ ಆಫ್ ಸೆಕ್ಷನ್ಸ್ ಆನ್ ಅಸ್ ಆ್ಯಂಡ್ ಮೆನಿ ಆಫ್ ಯು ನೋ ಆರ್ ಕನ್ನಡಿಗಾಸ್ ಹ್ಯಾವ್ ಬೀನ್ ಇವನ್ ಗಾನ್ ಟು ದ ಜೈಲ್ ಆಲ್ಸೋ ಸೊ ದಿಸ್ ಇಸ್ ನಾಟ್ ನ್ಯೂ ಟು ಅಸ್ ಬಟ್ ವೆನ್ ಇಟ್ ಕಮ್ಸ್ ಟು ಕನ್ನಡ ವೆನ್ ಇಟ್ ಕಮ್ಸ್ ಟು ಅವರ್ ಸ್ಟೇಟ್ ವಿ ವುಡ್ ಲೈಕ್ ಟು ಇವನ್ ಟೆಲ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ even though you put us to the jail we want the MES and the Shiv Sena to be completely banned from Karnataka so now kannadigaru samshayana vyakta padisuvanta sandarbha bandide ivattu MES gundagalu maameela martinandre sarkara adiveshana maduvaga belagaviyalli idi sarkara ide mukhyamantrigalu idare gramantrigalu idare namma vyavastha ide namma police adhikarigalu idare ಎಲ್ಲ ಇದ್ರೂ ಸಹ ಅವರು ಮಹಾಮೇಳ ಮಾಡ್ತೀನಿ ಅಂತ ಹೊರಟಾವಾಗ ನಮ್ಮ ಕನ್ನಡದ ಕಾರ್ಯಕರ್ತರು ಸಂಪತ್ ಕುಮಾರ್ ಮತ್ತು ತಂಡ ಮಸೀದಿಯನ್ನು ಬಳಿಲಿಕ್ಕೆ ಹೋದರೆ ಅವ್ರ ಮೇಲೆ ನಮ್ಮ ರಾಜ್ಯ ಸರ್ಕಾರ 307 ಕೇಸ್ ಹಾಕಿ
ಕೊಲೆ ಯತ್ನದ ಕೇಸ್ ಹಾಕಿ ಜೈಲಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಈ ಕೆಲಸವನ್ನ ಎಂಇಎಸ್ ಅವರ ಮೇಲೆ ನಮ್ಮ ಸರ್ಕಾರ ಮಾಡಬೇಕಿತ್ತು ಸರ್ಕಾರ ಮಾಡಿಲ್ಲ ಕೆಲಸವನ್ನ ಅದಕ್ಕಾಗಿ ಕನ್ನಡ ಹೋರಾಟಗಾರರು ಮಾಡಿದ್ದಾರೆ ಎಂಇಎಸ್ ಅವರು ಶಿವಸೇನೆ ಅವರು ಎಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ ನಿಂತು ಮಾಡ್ತಾ ಇದ್ದಾರಾ ಕರ್ನಾಟಕದ ಮೇಲೆ ನೆಲದಲ್ಲಿ ಗಂಡು ಮೆಟ್ಟಿದ ಬೆಳಗಾವಿ ನಾಡಲ್ಲಿ ಕನ್ನಡಿಗರ ವಿರುದ್ಧ ಕರ್ನಾಟಕ ಸರ್ಕಾರದ ವಿರುದ್ಧ ಕನ್ನಡ ಬಾವುಟಕ್ಕೆ ಬೆಂಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕನ್ನಡ ನಾಮಫಲಕಗಳಿಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದ ಸರ್ಕಾರದ ಶವಯಾತ್ರೆಯನ್ನ ಎಂಇಎಸ್ ಅವರು ಶಿವಸೇನೆಯವರು ಮಾಡ್ತಾ ಇದ್ದಾರೆ ನಮ್ಮ ಬೆಳಗಾವಿ ಪ್ರದೇಶಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದರೂ ಸಹ ನಮ್ಮ ರಾಜಕಾರಣಿಗಳು ನಮ್ಮ ಸರ್ಕಾರ ಕಣ್ಮುಚ್ಚಿ ಕೂತಿದ್ದಾರೆ ಐ ವುಡ್ ಲೈಕ್ ಟು ಡೈರೆಕ್ಟ್ಲಿ ಟೆಲ್ ದಿ ಕನ್ನಡ ಫಿಲಂ ಇಂಡಸ್ಟ್ರಿ ಐ ಥಿಂಕ್ ದೇರ್ ಇಸ್ ನೋ ಎನಿ ಅದರ್ ಪರ್ಸನ್ ಹೂ ಕ್ಯಾನ್ ಸೆಟ್ ಅನ್ ಎಕ್ಸಾಂಪಲ್ ಲೈಕ್ ಡಾಕ್ಟರ್ ರಾಜ್ಕುಮಾರ್ ವಿ ಸ್ಟಿಲ್ ರಿಮೆಂಬರ್ ಆಲ್ ಇಸ್ ಪ್ರೊಟೆಕ್ಸ್ಟ್ ಆ್ಯಂಡ್ ಆಲ್ಸೋ ದ ಚಲುವಲಿ ವಾಟ್ ಹ್ಯಾಪೆಂಡ್ ಹಿ ವಾಸ್ ಆಲ್ಸೋ ಅ ಪಾರ್ಟ್ ಆಫ್ ಇಟ್ ವೆರಿ ವೆರಿ ಲಾಂಗ್ ಬ್ಯಾಕ್ ಆ್ಯಂಡ್ ವೇರ್ ಪೀಪಲ್ ಗ್ಯಾದರ್ಡ್ ಥೌಸಂಡ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಹೂ ಗ್ಯಾದರ್ಡ್ ಇನ್ ಇಟ್ ಆ್ಯಂಡ್ ಟ್ರೈ ಟು ಯು ನೋ ಕೈಂಡ್ ಆಫ್ ಹಿ ಸ್ಟುಡ್ ಸೊ ವಿ ಕಾಲ್ ಇಮ್ ಯು ನೋ ದೇವತಾ ಮನುಷ್ಯ ಸೊ ಐ ಥಿಂಕ್ ದ ಕನ್ನಡ ಸೆಲೆಬ್ರಿಟೀಸ್ ಐ ರಿಕ್ವೆಸ್ಟ್ ದಿಮ್ ಥ್ರೂ ದಿಸ್ ಪ್ಲೀಸ್ ಟ್ವೀಟ್ ಇಸ್ ಜಸ್ಟ್ ಯು ನೋ ಇಟ್ಸ್ ಜಸ್ಟ್ ಅ ಟ್ರೆಂಡ್ ಬಟ್ ಯು ರಿಯಲಿ ಹ್ಯಾವ್ ಟು ಬ್ರಿಂಗ್ ಇನ್ ಅ ಚೇಂಜ್ ಐ ಥಿಂಕ್ ಪೀಪಲ್ ಡೂ ಫಾಲೋ ಯು ಸೊ ಐ ಆಸ್ಕ್ ದಿಮ್ ಆ್ಯಂಡ್ ರಿಕ್ವೆಸ್ಟ್ ದಿಮ್ ಪ್ಲೀಸ್ ಡೂ ಕಮ್ ಆ್ಯಂಡ್ ಡೂ ದ ಗ್ರೌಂಡ್ ವರ್ಕ್ ಆ್ಯಂಡ್ ಪ್ಲೀಸ್ ಟ್ರೈ ಟು ನೋ ದ ಟ್ರೂತ್ ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ದಿಮ್